ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮೂರು ತಿಂಗಳಿಂದ ಸಂಬಳ ಕೊಡದೆ ಪರಾರಿಯಾಗಿರುವ ಗುಬ್ಬಿಗೇಟ್ನ ಕೇಸರಿ ಗಾರ್ಮೆಂಟ್ಸ್ ಕಂಪನಿ ವಿರುದ್ಧ ಜಯ ಕರ್ನಾಟಕ ಸೇನೆ ವತಿಯಿಂದ ಕಾರ್ಮಿಕರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಗುಬ್ಬಿಗೇಟ್ನಲ್ಲಿರುವ ಕೇಸರಿ ಗಾರ್ಮೆಂಟ್ಸ್ನ ಮಾಲೀಕರಾದ ಪ್ರಕಾಶ್ ಸುಮಾರು ಮೂರು ತಿಂಗಳಿನಿಂದ 150 ಕಾರ್ಮಿಕರಿಗೆ ಸಂಬಳವನ್ನು ನೀಡದೆ ಕಂಪನಿ ಬಾಗಿಲು ಮುಚ್ಚಿ ಪರಾರಿಯಾಗಿದ್ದಾನೆ. ಹಾಗಾಗಿ ಇತನ ವಿರುದ್ಧ ಜಯ ಕರ್ನಾಟಕ ಸೇನೆ ವತಿಯಿಂದ ಕಾರ್ಮಿಕರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಯ ಕರ್ನಾಟಕ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಪನ್ನಗದರ ಕೇಸರಿ ಕಂಪನಿಯ ಮಾಲೀಕ ಬೆಂಗಳೂರಿನಲ್ಲಿಯೂ ಸಂಬಳ ಕೊಡದೆ ಕಂಪನಿಯನ್ನು ಮುಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಈತ ತುಮಕೂರಿನಲ್ಲಿಯೂ ಯಾವುದೇ ಪರವಾನಿಗೆಯನ್ನು ಪಡೆಯದೆ ಗಾರ್ಮೆಂಟ್ಸ್ ನಡೆಸುತ್ತಿದ್ದು ಕಾರ್ಮಿಕರಿಗೆ ಇಎಸ್ಐ ಪಿಎಫ್ ಕೊಡದೆ ವಂಚಿಸಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಗುಬ್ಬಿ ರೋಡಲ್ಲಿ ಕೇಸರಿ ಗಾರ್ಮೆಂಟ್ಸ್ ಅನ್ನೋ ಒಂದು ಗಾರ್ಮೆಂಟ್ಸ್ ಒಬ್ಬ ಪ್ರಕಾಶನ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಒಂದು ವರ್ಷ ಕೆಲಸ ಮಾಡಿಸ್ತಾ ಇರ್ತಾನೆ. ಒಂದೂವರೆ ವರ್ಷ ಕೆಲಸ ಮಾಡಿಸ್ತಾ ಮಾಡಿಸ್ತಾ ಮೂರು ತಿಂಗಳು ಒಂದು ತಿಂಗಳದು ಪೇಮೆಂಟ್ ಕೊಡಲ್ಲ. ಅವಾಗ ಇವ್ರಿಗೆ ಹೇಳ್ತಾನೆ ಮುಂದಿನ ತಿಂಗಳು ಸೇರಿಸ್ಕೊಡ್ತೀನಿ ಅಂತಾನೆ, ಅವಾಗಲೂ ಕೊಡಲ್ಲ. ಟೋಟಲಾಗಿ ಮೂರು ತಿಂಗಳ ತನಕ ಇವನು ಯಾವುದೇ ರೀತಿ ಅವರಿಗೆ ಸ್ಯಾಲ್ರಿ ಕೊಡಲ್ಲ. ಸ್ಯಾಲ್ರಿ ಕೊಡದಲ್ಲ ಇದ್ದಾಗ ಇವರು ಕೇಳಕ್ಕೆ ಸ್ಟಾರ್ಟ್ ಆಗ್ತಾರೆ. ಕೇಳಕ್ಕೆ ಸ್ಟಾರ್ಟ್ ಆದಾಗ ಇವರಲ್ಲಿ ಒಂದೊಂದು ಗುಂಪುಗಳು ಯಾವಾಗ ಕಟ್ಕೊಂತಾರೋ ಇವ್ರ ಮೇಲೆ ಅವನು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಸ್ಟಾರ್ಟ್ ಮಾಡ್ತಾ 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 ಯಾವ ಮಟ್ಟಕ್ಕೆ ಬರ್ತಾನೆ ಅಂದರೆ ಕೊಲೆ ಬೆದರಿಕೆ ಹಾಕ್ತಾನೆ, ಜಾತಿನಿಂದನೇ ಮಾಡ್ತಾನೆ, ಕೆಟ್ಟ ಕೆಟ್ಟ ರೀತಿ ಹೆಂಗಸತ್ರ ಕೆಟ್ಟ ಕೆಟ್ಟ ರೀತಿಯಾಗಿ ವರ್ತಿಸ್ತಾನೆ. ಆಮೇಲೆ ಇವರು ಎಲ್ಲರೂ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗಿ ಅವ್ರನ್ನ ಕರೆಸ್ಬಿಟ್ಟು ರಾಜಿ ಪಂಚಾಯಿತಿ ಮಾಡೋಕೆ ಹೋಗ್ತಾರೆ. 15 ತಾರೀಕು ಡೇಟ್ ಕೊಡ್ತಾರೆ, ಯಾವುದೋ ಡಮ್ಮಿ ಚೆಕ್ಗಳು ಕೊಡ್ತಾನೆ. ತಿರ್ಗಾ ಅಲ್ಲಿಂದ ಏನೋ ಪಲಾಯನ ಮಾಡಬೇಕಾಯಿತು, ಅಲ್ಲಿಂದ ಓಡೋಗ್ಬೇಕಾಯ್ತು, ಓಡೋಗ್ತಾನೆ. ತಿರ್ಗಾ ಆಮೇಲೆ ಇವರು ಬರ್ತಾರೆ, ಪಾಪ ಎಸ್ ಪಿ ಆಫೀಸ್ ತಗೋರು ಎಸ್ ಪಿ ಆಫೀಸಿಂದ ಇಲ್ಲ ಹೋಗ್ರಮ್ಮ ನೀವು ಆ ಸ್ಟೇಷನ್ ಅಂತಾರೆ, ಅಲ್ಲಿಂದ ಬರ್ತಾರೆ. ಡಿ ಸಿ ಆಫೀಸಾಗಿ ಬಂದರೆ ಒಬ್ಬರು ರೆಸ್ಪಾನ್ಸ್ ಮಾಡಲ್ಲ. ಕೊನೆಯಲ್ಲಿ ಜೈ ಕರ್ನಾಟಕ ಸಂಘಟನೆಗೆ ಈ ಥರ ವಿಷಯ ಹೇಳ್ತಾರೆ. ನಾವು ಅದಕ್ಕೋಸ್ಕರ ಇವತ್ತು ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡೋಕ್ಕೋಸ್ಕರ ಲೈಸೆನ್ಸ್ ತೊಗೊಂಡೇನೆ, ಲೀಗಲ್ ಆಗೇನೆ. ಡಿ ಸಿ ಎ ಡಿ ಸಿ ಅವ್ರು ಬಂದಿರು, ಅವ್ರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ, ನಮ್ಮ ಏನಿದೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಅವ್ರಿಗೆ ಬರಬೇಕಾದ್ರೆ ಸ್ಯಾಲ್ರಿಗಳು ಕೊಡಬೇಕು. ಯಾಕೆಂದರೆ ಇಲ್ಲಿರೋರು ಯಾರೂ ಸ್ಥಿತಿವಂತರಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಒಟ್ಟು ಊಟಕ್ಕೂ ತುಂಬ ಬರ ಇರೋವಂಥ ಜನಗಳಿರೋದು. ಅವ್ರೇನೋ ಕನಸಿಗೆ ಕಂಡುಬಿಟ್ಟು ಅವರು ಜೀವನ ಮಾಡೋಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಾರೆ. ಮನೇಲಿ ಕೆಲವರು ಆ ಹೆಂಗಸರು ಮನೇಲಿ ಅವ್ರು ಗಂಡದಿರು ಕೆಂತೆಂತ ಮಾತ್ಕೊಳ್ಳಂತಾರೆ ಅಂದರೆ ಭಾಳ ನೋವಾಗುತ್ತೆ. ಎಲ್ಲರ ಮೇಲೂ ಅಕ್ಕ ತಂಗಿದಿರ್ತಾರೆ, ಅಯ್ಯಪ್ಪ ಈಗ ಮೋಸ ಮನೇಲಿ ಅವ್ರ ಮೇಲೂ ಅಕ್ಕ ತಂಗಿದಿರ್ತಾರೆ, ಅವ್ನು ಅರ್ಥ ಮಾಡ್ಕೊಬೇಕು. ಇಲ್ಲ ನನ್ನ ಹತ್ರ ಇಷ್ಟಿಲ್ಲ ಅಮ್ಮ ಇಷ್ಟ ಆಳ್ರಿ ಮಾಡ್ಕೊಂಡೋಗ್ರಿ ಅಂತ ಏನೋ ಒಂದು ರಿಕ್ವೆಸ್ಟ್ ಆಗಿ ಬರಬೇಕಾ? ಫೋನ್ ಮಾಡೋದು ಏನ್ ಮಾಡ್ಕೊಂತೀರಾ, ಏನ್ ಕಿತ್ಕೊಂತೀರಾ, ಇವೆಲ್ಲ ಮಾತಾ ಸರ್. ಜಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ದಿವ್ಯಾ ಮಾತನಾಡಿ, ಮಾಲೀಕ ಪ್ರಕಾಶ್ ವಿರುದ್ಧ ಕ್ರಮ ಕೈಗೊಂಡು ಕಾರ್ಮಿಕರಿಗೆ ಸಂಬಳವನ್ನ ಕೊಡಿಸಬೇಕಾಗಿದೆ ಎಂದು ಒತ್ತಾಯಿಸಿದರು. ಕರ್ನಾಟಕ ಸಂಘಟನೆ ವತಿಯಿಂದ ನಾನು ದಿವ್ಯ ಸೋಮಶೇಖರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಇಂದು ತುಮಕೂರಲ್ಲಿ ನಡೆಯುತ್ತಿರೋ ಕೇಸರಿ ಅನ್ನೋಂಥ ಏನು ಗಾರ್ಮೆಂಟ್ಸ್ ಇದೆ ಇವತ್ತು ಆತ ಮಾಡಿರೋಂಥ ಮೋಸ ಸುಮಾರು ಇಲ್ಲಿ ತುಮಕೂರಲ್ಲಿ ಅಲ್ದಲೆ ಬೆಂಗಳೂರಲ್ಲೂ ಕೂಡ ಸುಮಾರು ಜನ ಹೆಣ್ಮಕ್ಳು ಬಂದೆಲ್ಲ ಹೇಳ್ತಾ ಇದ್ದಾರೆ. ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಅವರೇನೋ ದುಡ್ಕೊಬೇಕು ತಿನ್ಬೇಕು ಅಂತ ಬಂದರೆ ಮನೆ ನಡೆಸೋಕ್ಕೂ ಕಷ್ಟ ಆಗಿರೋಂಥ ಮಹಿಳೆಯರು ಇವ್ರು ಹೋಗಿ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಮೂರು ತಿಂಗಳುಗಳ ಕಾಲ ಇವರನ್ನು ಅಲಿಸ್ತಾರೆ ಅಂತಂದರೆ ಈತನಿಗೆ ನಮ್ಮ ತುಮಕೂರು ಮಧ್ಯಭಾಗದಲ್ಲಿ ಇಂಥ ಗುಬ್ಬಿಗೇಟ್ನಲ್ಲಿ ಪರವಾನಿಗೆ ಇಲ್ಲದಲೇ ನಡೆಸ್ಕೊಡೋಂಥ ಅಧಿಕಾರಿಗಳು ಯಾವ ಕೀಳ್ಮಟ್ಟದಲ್ಲಿದ್ದಾರೆ ಅದನ್ನು ನಾವು ಮೊದಲು ಕೇಳಬೇಕು. ತುಮಕೂರಲ್ಲಿ ಈ ಅಧಿಕಾರಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗೆ ಇವ್ರಿಗೆಲ್ಲ ಎಲೆಕ್ಷನ್ ಬಂದಾಗ ಬಂದು ಮನೆ ಬಾಗಿಲಿಗೆ ಬಂದು ನೀವು ಓಟ್ ಕೇಳ್ತೀರಾ ಎಲ್ಲನೂ ಮಾಡ್ತೀರಾ ಇಂಥವ್ರು ಬಂದು ಸ್ಟೇಷನಲ್ಲಿ ಅಲಿತಾರೆ. ಸೊ ಅಲ್ಲಿ ಹೇಳ್ತಾರೆ ಅದು ಸತ್ತೋದ್ರೆ ನಾವೇನು ಮಾಡಬೇಕು ಅಂತ ಕೇಳೋ ಅಂಥ ಮನಸ್ಥಿತಿ ಇರೋ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥವ್ರಿಗೆ ಮೊದಲನೇದಾಗಿ ಧಿಕ್ಕಾರ. ಇವರೆಲ್ಲ ಬಂದಿರೋದು ಸಾಮಾನ್ಯ ವರ್ಗದಲ್ಲಿ ಕೆಳವರ್ಗದಲ್ಲಿರೋಂಥ ಮಹಿಳೆಯರು ಇವರೇನು ಬೇರೆ ಹಕ್ಕುಗಳನ್ನ ಕೇಳ್ಕೊಂಬರ್ತಿಲ್ಲ. ತಾವು ದುಡ್ದಿದ್ದೀವಿ ದುಡ್ದಿದ್ದು ಕೊಡಪ್ಪ ಸಂಬಳ ಅಂತ ಕೇಳಿದ್ದಾರೆ ಅದು ತಪ್ಪ ಆಗಿದ್ರೆ ದಯವಿಟ್ಟು ಇಲ್ಲಿ ಯಾರಿದ್ದಾರೆ ಮುಖ್ಯವಾಹಿನಿಗೆ ಬಂದು ಅವರೆಲ್ಲ ಇಲ್ಲಿ ನಡೆದಿರೋಂಥ ಅಚಾತುರ್ಯಕ್ಕೆ ದಯವಿಟ್ಟು ಅವರು ಕಡಾಖಂಡಿತವಾಗಿ ನ್ಯಾಯ ಕೊಡಿಸ್ಬೇಕು. ನಮಗೆ ಆತನನ್ನ ಕೂಡಲೇ ಬಂಧಿಸ್ಬೇಕು. ಕ್ಯಾಮ್ರಾಮನ್ ಅಂಜನ್ ಕುಮಾರ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು. ಶಿರಾನಗರದ ಹಳೆ ಹೆದ್ದಾರಿ ರಸ್ತೆಯ ಮಲಿಕ್ ರೆಹಮಾನ್ ದರ್ಗದ ಬಳಿ ತ್ಯಾಜ್ಯದ ತೊಟ್ಟಿಯಂತಾಗಿ ಮಾರ್ಪಟ್ಟಿದ್ದು ದಿನೇ ದಿನೇ ಅಸಹ್ಯಕರ ವಾತಾವರಣ ನಿರ್ಮಾಣವಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಗರದ ಪ್ರಮುಖ ರಸ್ತೆಯಲ್ಲಿ ತ್ಯಾಜ್ಯವನ್ನು ರಾತ್ರಿ ವೇಳೆ ಸುರಿಯಲಾಗುತ್ತಿದ್ದು ಇದರಿಂದ ಹುಳುಗಳು ಕಾಣಿಸಿಕೊಳ್ಳಲು ಆರಂಭಿಸಿವೆ. ಸಂಜೆಯಾದರೆ ಸಾಕು ಸೊಳ್ಳೆಗಳ ಕಾಟ ವಿಪರೀತ ಎನಿಸುವ ಮಟ್ಟಿಗೆ ಹೆಚ್ಚುತ್ತದೆ. ತ್ಯಾಜ್ಯದಲ್ಲಿ ಆಹಾರ ಆಸೆಗೆ ಚರಂಡಿ ಬಳಿ ಬರುವ ಬೀದಿ ನಾಯಿಗಳು ಚರಂಡಿ ಪಕ್ಕದಲ್ಲಿ ಸುರಿದ ತ್ಯಾಜ್ಯವೆನ್ನಲಾಕೆದಕ್ಕಿ ಎಲ್ಲೆಂದರಲ್ಲಿ ಹರಡಿ ಹೋಗುತ್ತವೆ.
ಹೀಗೆ ಬಿಟ್ಟರೆ ಇಲ್ಲಿನ ಪರಿಸ್ಥಿತಿ ಸಾಂಕ್ರಾಮಿಕ ರೋಗಗಳನ್ನು ತಂದರೂ ಅಚ್ಚರಿ ಇಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹೆಸರು ಅಕ್ಬರ್ ಅಂತ. ಏನು ಹೇಳಬೇಕಂತ ಅನ್ನಿಸ್ತಾನೆ ಅಂದರೆ ಈ ಆಗಸ್ಟ್ 15ರಲ್ಲಿ ಸ್ವಚ್ಛತೆ ಅಭಿಯಾನ ಅಂತ ಹೇಳ್ತಾರೆ. ಎಲ್ಲಿ ಸ್ವಚ್ಛತೆ ಆಗ್ತದೆ ನಮಗಂದ್ರೂ ಗೊತ್ತಿಲ್ಲ. ಈ NS4 ರೋಡ್ ನೋಡಿದರೆ ದುರ್ವಾಸನೆಯಿಂದ ನಾರ್ತಾ ಇದೆ. ಎಲ್ಲಿ ಬೇಕಲ್ಲಿ ನಾಯಿಗಳು ಸೆತ್ತಿದ್ದಾವೆ, ಆಕಳುಗಳು ಬಿದ್ದಿದ್ದಾವೆ, ರೋಡ್ ಪಕ್ಕ ಎಲ್ಲ ಕಸ ಎಲ್ಲ ತಂದು ಬಿಸಾಕ್ತಾಯಿದ್ದಾರೆ. ಅದು ಯಾರು ಜವಾಬ್ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ನಗರಸಭೆ ಜವಾಬ್ದಾರಿ ಆದರೆ ನಗರಸಭೆಯವರು ನೋಡ್ತಾನೆ ಇಲ್ಲ. ಈ ಕಡೆ ಅವರು ಇದಾರ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನಗರಸಭೆಯವರು ಬಂದು ಈ ಕಡೆ ಒಂದಿನ ನಾವು ಸ್ವಚ್ಛತೆ ಮಾಡಿದ್ದು ನೋಡಿಲ್ಲ, ಕಂಡು ಬರ್ತಾ ಇಲ್ಲ. ಯಾಕಂದರೆ ತುಂಬ ಕಸ ಬಿದ್ದಿದೆ. ದಯವಿಟ್ಟು ನಗರಸಭೆ ಅನ್ನೋದಾದ್ರೆ ಇದ್ದರೆ ಇಲ್ಲಿ ಸಿರಾದಲ್ಲಿ ಅವರು ಬೇಗನೆ ಬಂದುಬಿಟ್ಟು ಈ NS4 ರೋಡಲ್ಲಿ ಕ್ಲೀನ್ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀವಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಓಡಾಡುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಗಬ್ಬೆದ್ದು ಹೋದರೂ ಒಂದೇ ಒಂದು ಬಾರಿ ನಗರಸಭೆಯವರಾಗಲಿ ಆರೋಗ್ಯ ಇಲಾಖೆಯವರಾಗಲಿ ಇತ್ತ ಇಣುಕಿ ನೋಡುತ್ತಿಲ್ಲ ಎಂದು ಬಡಾವಣೆಯ ನಿವಾಸಿ ಆಫೀಸ್ ಬೇಸರ ವ್ಯಕ್ತಪಡಿಸಿದರು. ಸರ್, ನಮ್ಮದು ಹೆಸರು ಆಫೀಸುಲ್ಲ ಅಂತ. ಇದೇ ಶಿರಾನಗರದ ಬಿಡಿಕಾಲನಲ್ಲಿ ವಾಸ ಇದ್ದೀನಿ. ಇದು ಈ ಒಂದು ವಿಷಯ ಏನಪ್ಪ ಅಂದರೆ ಶಿರಾ ನಗರಕ್ಕೆ ಹೊಂದ್ಕೊಂಡಿರುವ NH4 ಎಂಬ ದಾರಿ ಇದೆ, ಮುಖ್ಯ ದ್ವಾರ ಇದೆ. ಇಲ್ಲಿ ಅದು ಬಿಟ್ಟರೆ ಕೆರೆ ಆದ ತಕ್ಷಣ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿ ಮಧ್ಯೆ ಎಲ್ಲ ಕಸ ಕಡ್ಡಿ ಎಲ್ಲ ತಂದಾಕೋದ್ರಿಂದ ಅಲ್ಲಿ ಯಾಕಂಡ್ ತಿನ್ನೋಕ್ಕೆ ಹಂದಿಗಳು ನಾಯಿಗಳು ಕಾಟ ಅತಿಯಾಗಿ ಹೆಚ್ಚಾಗಿದೆ. ಅದರಿಂದ ನಾಯಿಗಳು ಅಡ್ಡ ಬಂದು ಅನೇಕ ಆಕ್ಸಿಡೆಂಟ್ಗಳು ಸಹ ಆಗಿ ಅಪಘಾತಗಳು ಸಮಸ್ಯೆ. ಅದು ನಗರಸಭೆ ಯಾಕೋ ಎಚ್ಚೆತ್ಕೊಳ್ತಾ ಇಲ್ಲ. ಅದಾದ ನಂತರ ಇಲ್ಲಿ ಮಕ್ಕಳು ಓಡಾಡೋಕ್ಕೆ ಭಾಳ ತೊಂದರೆ ಆಗಿದೆ. ನಾಯಿಗಳ ಕಾಟದಿಂದ ಅನೇಕ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಗರಸಭೆಯವರು ಎಚ್ಚೆತ್ಕೊಳ್ತಾ ಇಲ್ಲ. ಪದೇ ಪದೇ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಪದೇ ಪದೇ ಅಲ್ಲಿ ಕಸ ತಂದಾಗಲಿ ಎಲ್ಲವನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ನಮಗೆ ಒಂದು ಅನುಮಾನ ಏನಿದ್ರೆ ಶಿರಾ ನಗರಕ್ಕೆ ನಗರಸಭೆ ಇದೆಯೋ, ಏನು ನಗರಸಭೆ ಅಧಿಕಾರಿಗಳು ಇದ್ದಾರೋ ಇಲ್ಲೋ ಅಂತ ಒಂದು ಅನುಮಾನಗಳಿದ್ದಾವೆ. ಅದರಿಂದ ಈ ಮುಖ್ಯ ವಾಹಿನಿಯ ಮುಖಾಂತರ ನಾವು ಹೇಳ್ಕೊಳ್ಳೋದೇನೆಂದರೆ ನಗರಸಭೆ ಎಚ್ಚಿಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಮುಖ್ಯ ವಾಹಿನಿಯಿಂದನೇ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕೂಗಳತೆಯಲ್ಲಿರುವ ನಗರಸಭೆ ಅಧಿಕಾರಿಗಳಿಗೆ ಜಾಣ ಕುರುಡು. ಅದರ ಪರಿಣಾಮ ದಿನವೂ ಒಂದಿಲ್ಲೊಂದು ಸಮಸ್ಯೆ ಅನುಭವಿಸುತ್ತಿದ್ದೇವೆ. ಸಂಬಂಧಪಟ್ಟವರೆಲ್ಲ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ ಎಂಬುದು ಸ್ಥಳೀಯರ ಒತ್ತಾಯ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಮಧುಗಿರಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮನ ದೇವಾಲಯದಲ್ಲಿ ಸ್ವಚ್ಛ ಮಧುಗಿರಿ ಅಭಿಯಾನ ಕಾರ್ಯಕ್ರಮಕ್ಕೆ ಸಹಕಾರಿ ಸಚಿವ KN ರಾಜಣ್ಣ ಸೇರಿದಂತೆ ಮತ್ತಿತರರು ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಹಕಾರಿ ಸಚಿವ KN ರಾಜಣ್ಣ ಮಾತನಾಡಿ 1670 ವಿದ್ಯಾರ್ಥಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಇದೊಂದು ವಿನೂತನ ಕಾರ್ಯಕ್ರಮವಾಗಿದೆ. ಮಧುಗಿರಿ ಸದಾ ಸ್ವಚ್ಛವಾಗಿರಲು ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯ ಮುನ್ನಾ ದಿನಾಚರಣೆ ಹಾಗೂ ಗಣರಾಜ್ಯದ ಮುನ್ನಾ ದಿನ ಪ್ರತಿ ಹೋಬಳಿ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು. ನೀವೆಲ್ಲರೂ ಭಾಗವಹಿಸುವುದು ಅತಿ ಮುಖ್ಯವಾಗಿದ್ದು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು. ಅಧಿಕಾರಿಗಳಾಗಿರ್ತಕ್ಕಂತ ರಿಷಿ ಆನಂದ್ ಅವರು ಕೂಡ ಸಭೆಯನ್ನು ಏರ್ಪಡಿಸಿದ್ದಾರೆ. 16 ತಾರೀಕು 11 ಗಂಟೆಗೆ ಬರ್ತೇನೆ. ಬಂದಾಗ ಅಲ್ಲಿ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ. ಈಗ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ತಾಲೂಕು ಆಡಳಿತ ಹೆಚ್ಚು ಶ್ರಮ ವಹಿಸಿ, ತಾಲೂಕು ಆಡಳಿತ ಅಂದರೆ ಎಲ್ಲರೂ ಸೇರಿ, ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೇ ಹೆಚ್ಚಿನದಾಗಿ ನನ್ನೆಲ್ಲ ವಿದ್ಯಾರ್ಥಿನಿಯರು ಮತ್ತು ಆ ಶಾಲೆಯ ಎಲ್ಲ ಮುಖ್ಯಸ್ಥರುಗಳು, ಅಧ್ಯಾಪಕ ವರ್ಗದವರು, ಬೋಧಕೇತರ ಸಿಬ್ಬಂದಿ ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಷ್ಟೇ, ನಾವಿಷ್ಟು ಜನ ಎಲ್ಲ ಬಂದಿದ್ದೀವಿ, ನಮ್ಮ ಮನೆಯ ಆವರಣ, ನಮ್ಮ ಮನೆಯ ಅಕ್ಕಪಕ್ಕ ಅದನ್ನು ನಾವು ಅಚ್ಚುಕಟ್ಟಾಗಿ ಪ್ರತಿನಿತ್ಯ ಇಟ್ಕೊಳ್ಳುವಂಥ ಪ್ರಯತ್ನವನ್ನು, ಸಂಕಲ್ಪವನ್ನು ಈ ದಿವಸದಿಂದ ನಾವು ಮಾಡೋಣ. ಹಾಗೆಯೇ ಸರ್ಕಾರಿ ಕಚೇರಿಗಳು ಅಷ್ಟೇ, ನಿಮ್ಮ ಕಚೇರಿ ಆವರಣ, ನಿಮ್ಮ ಕಚೇರಿ ಮುಂಭಾಗ ಸರ್ಕಾರಿ ಕಚೇರಿಗಳು ವಿಶೇಷವಾಗಿ ಅವರು ಕೂಡ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈ ದಿವಸ ಸಂಕಲ್ಪ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಳ್ತೇವೆ ಅಂತಕ್ಕಂಥ ದಿವಸ ಪ್ರಾರಂಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಇನ್ನೂ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇನ್ನೂ ಹೆಚ್ಚು ಕೆಲಸಗಳಿದ್ದಾವೆ. ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಜಿಲ್ಲಾಡಳಿತ ಪೂರ್ಣವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಕೆ ಮಾತನಾಡಿ ಸ್ವಚ್ಛ ಮಧುಗಿರಿ ಅಭಿಯಾನಕ್ಕೆ ಎಲ್ಲರೂ ಆಗಮಿಸುವುದು ಸಂತಸದ ವಿಚಾರ.
ಎಲ್ಲರೂ ಸ್ವಚ್ಛತೆಗೆ ಗಮನ ಹರಿಸಬೇಕು. ಸ್ವಚ್ಛತೆಯು ಮಹಾತ್ಮ ಗಾಂಧೀಜಿಯವರ ಕನಸಾಗಿದೆ. ಜಿಲ್ಲೆಯ ಎಲ್ಲ ಹಾಸ್ಟೆಲ್ಗಳಲ್ಲೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಚರಂಡಿಗಳಲ್ಲಿ ನೀರಿನ ಪೈಪ್ ಹೋಗದಂತೆ ಎಚ್ಚರ ವಹಿಸಲಾಗಿದೆ. ಎಲ್ಲ ಕಚೇರಿಗಳಲ್ಲೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಅಧ್ಯಕ್ಷರು ಎಲ್ಲಚ್ಚ ಮದಗಿರಿ ಅಭಿಯಾನಕ್ಕೆ ಬಂದಿದ್ದೀರಿ, ಇವತ್ತು ಭಾಳ ಸಂತೋಷ. ಸಾಹೇಬ್ರು ಹೇಳಿದ್ರು ನಮ್ಮ ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೋಬೇಕು ಅಂತ. ಫಸ್ಟು ಅದು ನಮ್ಮ ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡಾಗ ಎಲ್ಲರೂ ಅವ್ರವ್ರ ಮನೆ ಅಂಗಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದಾಗ ಒಂದು ಗ್ರಾಮ ಇರ್ಬೋದು, ಒಂದು ಪುರಸಭೆ ಇರ್ಬೋದು ಕ್ಲೀನಾಗುತ್ತೆ. ಅದಾದಮೇಲೆ ರಾಜ್ಯ, ಅದಾದಮೇಲೆ ದೇಶ ಎಲ್ಲ ಕ್ಲೀನಾಗುತ್ತೆ. ಇದು ಮಹಾತ್ಮ ಗಾಂಧಿಯವರು ಕಂಡಂಥ ಕನಸು. ಸ್ವಚ್ಛ ಗ್ರಾಮ, ಏನು ಗ್ರಾಮಗಳು ಸ್ವಚ್ಛವಾಗಿರಬೇಕು ಅಂತ ಆ ಒಂದು ಕಾಲದಲ್ಲೇ ಹೋರಾಟ ಮಾಡಿದವರು ಮತ್ತು ಅವ್ರದ್ದೊಂದು ಕನಸಿತ್ತು. ಹಂಗಾಗಿ October 2 ಸರ್ ಅದೆಲ್ಲ ಕಡೆಯೂ ಸ್ವಚ್ಛವಾಗಿ ಇಟ್ಕೊಳ್ಳೋ ಕಾರ್ಯಕ್ರಮವನ್ನು ಸಹಿತ ಮಾಡಿ ಇಡೀ ದೇಶದಲ್ಲೇ ಸ್ವಚ್ಛವಾಗಿ ಇಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸಾಹೇಬರು ಹೇಳಿದ್ಮೇಲೆ ನಮಗೂ ಒಂದು ತಲೆಗೆ ಏನು ಹೊಳೆದಿದ್ದು ಅಂದರೆ ಯಾಕೆ ನಾವು ಹಾಸ್ಟೆಲ್ಗಳಲ್ಲಿ ಕ್ಲೀನಾಗಿ ಇಟ್ಕೋಬಾರ್ದು ಅಂತೇಳಿ ಹಾಸ್ಟೆಲಲ್ಲೂ ಈ ಅಭಿಯಾನ ಒಂದು ಶುರು ಮಾಡಿ ಮೊನ್ನೆ ಸೆಕೆಂಡ್ ಸ್ಯಾಟರ್ಡೆ ಇರೋದನ್ನು ಎಲ್ಲ ಹಾಸ್ಟೆಲ್ಗಳನ್ನ OBC ಹಾಸ್ಟೆಲ್ ಇರ್ಬೋದು, SC/ST ಹಾಸ್ಟೆಲ್ ಇರ್ಬೋದು ಮತ್ತು ಮೈನಾರಿಟೀಸ್ ಹಾಸ್ಟೆಲ್ ಇರ್ಬೋದು ಅಲ್ಲೂ ಕ್ಲೀನ್ ಮಾಡಿಸಿದ್ವಿ. ಮತ್ತು ಈ ಮೊನ್ನೆ ಚಿತ್ರದುರ್ಗದಲ್ಲಿ ಆದಂಥ ಘಟನೆಯಲ್ಲಿ ಈಗಾಗಲೇ 2 ಸರ್ವೆ ಮಾಡಿದ್ದೇನೆ ಸರ್. ಎಲ್ಲೂ ಚರಂಡಿ ಒಳಗಡೆ ನೀರಿನ ಪೈಪ್ ಹೋಗಬಾರ್ದು ಅಂತೇಳಿ ಮತ್ತು ಎಲ್ಲೋ ಕ್ರಾಸ್ ಪೈಪ್ ಬಂದಾಗ ಎಲ್ಲ ಬ್ರೇಕೇಜ್ ಇದೆಯಾ ಮತ್ತು ಚರಂಡಿ ನೀರು ಕುಡಿಯೋ ನೀರು ಜೊತೆ ಮಿಕ್ಸ್ ಆಗುತ್ತೆ ನೋಡಿ ಅಂತೇಳಿ ಪುರಸಭೆಯವ್ರಿಗೆ ಮತ್ತು ವಿಡಿಯೋ ಎಲ್ಲ ಎಲ್ಲರಿಗೂ ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ವಿ. ಈಗಾಗಲೇ ನೋಡಿದ್ದಾರೆ ಸರ್, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಆ ಥರ ಕಂಡು ಬಂದಿಲ್ಲ. ಸೊ ಅದೊಂದು ಅಭಿಯಾನ ಮಾಡಿದ್ವಿ. ಮತ್ತು ಈ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ CEO ಪ್ರಭು ಜಿ, ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಹಪುರ್ವಾಡ್, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, KMF ನಿರ್ದೇಶಕ ಮೈದನಹಳ್ಳಿ ಕಾಂತರಾಜು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಪಣೀಂದ್ರ, ಅಮೋಕ್ TV, ಮಧುಗಿರಿ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ರಸ್ತೆ ಮಾರ್ಗದಲ್ಲಿ ರಾತ್ರಿ ವೇಳೆ ಕಾರಿನಲ್ಲಿ ಸಂಚರಿಸುವಾಗ ಪ್ರಯಾಣಿಕರಿಗೆ ಚಿರತೆ ಪ್ರತ್ಯಕ್ಷವಾಗಿದೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಾರ್ಗದ ದೊಡ್ಡ ಪೈಲ ಗುರ್ಕಿ ಬಳಿ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಕಾರಿನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಕಳೆದ 3 ದಿನಗಳ ಹಿಂದೆ ದೊಡ್ಡ ಪೈಲ ಗುರ್ಕಿ ಬೆಟ್ಟದ ಮೇಲೆ ಚಿರತೆ ಕಾಣಿಸಿಕೊಂಡಿದ್ದವು. ಈಗ ಒಂದೇ ಬೆಟ್ಟದ ಮೇಲೆ 3 ಚಿರತೆಗಳು ಪ್ರತ್ಯಕ್ಷವಾಗಿದ್ದು ರಾತ್ರಿ ವೇಳೆ ಸಂಚರಿಸುವಾಗ ಪ್ರಯಾಣಿಕರಿಗೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಾರಿನಲ್ಲಿ ಪ್ರಯಾಣಿಸುವ ವೇಳೆ ಚಿರತೆ ಅಟ್ಯಾಕ್ ಮಾಡಿದ ದೃಶ್ಯ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಿಎನ್ಯು ವ್ಯಾಲ್ಯೂಯೇಟರ್ಸ್ ಬಿಕಾಂ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫಲಿತಾಂಶದಲ್ಲಿ ಮೋಸ ಮಾಡಿದ್ದಾರೆ, ಬೇಕು ಅಂತ ಅನುತ್ತೀರ್ಣ ಮಾಡಿದ್ದಾರೆ. ಅವರ ನಿರ್ಲಕ್ಷ್ಯದಿಂದ ನಮ್ಮ ಭವಿಷ್ಯ ಹಾಳಾಗುತ್ತಿದೆ ಎಂದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಕಾಂ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬೆಂಗಳೂರು ಉತ್ತರ ವಿವಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬಿಎನ್ಯು ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಕಾಲೇಜುಗಳಲ್ಲಿ 80% ವಿದ್ಯಾರ್ಥಿಗಳನ್ನ ಪಾಸು ಮಾಡಿದ್ದಾರೆ. ಇದು ಯೂನಿವರ್ಸಿಟಿ ಮಹಾಮೋಸ. ನಮ್ಮ ಪರೀಕ್ಷೆ ಫಲಿತಾಂಶದ ರುವಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಾಲೇಜು ವಿದ್ಯಾರ್ಥಿನಿ ಕಾವ್ಯಶ್ರೀ ಮಾತನಾಡಿ, ನಾವೆಲ್ಲ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೇವೆ. ಡಿಸ್ಟಿಂಕ್ಷನ್ ಪಡೆದಿರುವ ವಿದ್ಯಾರ್ಥಿಗಳು ನಮಗೆ ವ್ಯಾಲ್ಯೂಯೇಟರ್ಸ್ ಅಂಕ ಕೊಡದೆ ಹೋರಾಟ ಮಾಡಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾಕ್ಟಿಕಲ್ಸ್ ಅಲ್ಲೆಲ್ಲ 0 ಬಂದ್ಕೊಟ್ಟಿದ್ದಾರೆ. ನಾವು 2.5 hours ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಬರ್ದಿದ್ರು 0 ಕೊಟ್ಟಿದ್ದಾರೆ. ನಮ್ಮ ಲೆಕ್ಚರ್ಸ್ ಎಲ್ಲರೂ ಕರೆಕ್ಟಾಗಿ ಪಾಠ ಮಾಡಿದ್ರು, ನಾವೆಲ್ಲ ಕರೆಕ್ಟಾಗಿ ಬರ್ದಿದ್ರು, 0 ಬಂದ್ಕೊಟ್ಟಿದ್ದಾರೆ. ಯಾವ ಬೇಸ್ ಮೇಲೆ ಕೊಟ್ಟಿದ್ರು ಸರ್? ನಮಗೆ ನ್ಯಾಯ ಬೇಕು. ಯಾವ ವರ್ಷದ
ನರೇಂದ್ರ ವಿದ್ಯಾರ್ಥಿ ಮಾತನಾಡಿ, ಚೆನ್ನಾಗಿ ಎಕ್ಸಾಮ್ ಮಾಡಿರುವ ವಿದ್ಯಾರ್ಥಿಗಳಿಗೂ 0, 5, 10 ಮಾರ್ಕ್ಸ್ ಕೊಟ್ಟಿರುವ ಯೂನಿವರ್ಸಿಟಿ ಬೇಕು ಅಂತ ಅನುತ್ತೀರ್ಣ ಮಾಡಿದ್ದಾರೆ. ನಮಗೆ ರಿವ್ಯಾಲ್ಯೂಯೇಷನ್ ಮಾಡಿಸಿ ನ್ಯಾಯ ಕೊಡಿಸಿ, ಉಪನ್ಯಾಸಕರು ಉತ್ತಮ ಪಾಠ ಮಾಡಿ ಪರೀಕ್ಷೆ ಚೆನ್ನಾಗಿ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದರು. ಕಾಲೇಜಿನಲ್ಲಿ 400 ವಿದ್ಯಾರ್ಥಿಗಳಿದ್ದು ಕೇವಲ 15 ಜನ ಮಾತ್ರ ಪಾಸ್ ಆಗಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ಸಮರ್ಪಕವಾದ ಫಲಿತಾಂಶ ಪ್ರಕಟಿಸಬೇಕು ಎಂದು ಒತ್ತಾಯಿಸಿದರು. ಅವಾಗ ನಾವು ಎಲ್ಲ ಟಾಪರ್ಸ್ ಎಲ್ಲ ಇದ್ದೀವಿ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ನಾವು. ಆದರೂ ಅಲ್ಲಿ ಏನಾಗ್ತಿದೆ ಅಂದರೆ ಎಲ್ಲ 0s 1s ಎಲ್ಲ ತಗೊಂಡಿದ್ದಾರೆ. ನಾವು 80-90 ಮಾರ್ಕ್ಸ್ ಬೇರೆ ಸಬ್ಜೆಕ್ಟಲ್ಲಿ ಬಂದಿದೆ ಸರ್. ಬಟ್ ನಮ್ಮದು ಅದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಪ್ರಾಕ್ಟಿಕಲ್ ಸಬ್ಜೆಕ್ಟಿಂದ ಮಾತ್ರ ಸರ್. ಇಡೀ ಆಲ್ ಓವರ್ ನಾ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಎಲ್ಲ ಸಿಟಿ ಎಲ್ಲ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಅಲ್ಲೂ ಖಾಲಿ 242 ಕಾಲೇಜಸ್ ಇದ್ದಾವೆ ಸರ್. ಬಟ್ ಅದರಲ್ಲಿ ಖಾಲಿ 20% ಮಾತ್ರ ಪಾಸ್ ಆಗಿದ್ದಾರೆ. ನಮ್ಮ ಕಾಲೇಜ್ ಫ್ಯಾಕಲ್ಟೀಸು ಎಲ್ಲ ಸೂಪರಾಗಿ ಪಾಠ ಮಾಡಿದ್ದಾರೆ ಸರ್. ಅವರು 25 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಅವ್ರಿಗೆ ಎಲ್ಲ ಫ್ಯಾಕಲ್ಟೀಸ್ಗೆ. ಆದ್ರೂ ಯಾವ ವರ್ಷದಿಂದನೂ ಹಿಂಗೆ ಈ ಥರ ಅಷ್ಟು ದರಿದ್ರವಾಗಿ ರಿಸಲ್ಟ್ ಬಂದಿಲ್ಲ ಸರ್. ನಾ ನಾರ್ತ್ ಯೂನಿವರ್ಸಿಟಿ ಅವರು ವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡಿಲ್ಲ ಸರ್. ಮಾಡಿದ್ದಿದ್ರೆ ಹೆಂಗಿಲ್ಲ ಅಂದರೂ 60 ಮಾರ್ಕ್ಸ್ಗೆ ಸರ್ ನಾವು ಮಾಡ್ತಾ ಇರೋದು ನಮ್ಮದು NEP. ಅದರಿಂದ 60 ಮಾರ್ಕ್ಸ್ಗೆ ಇಲ್ಲಿ ಹೆಂಗಿಲ್ಲ ಅಂದರೂ ಒಂದು 50-60 ಆದರೂ ಬರಬೇಕಿತ್ತು ಸರ್. ಬಟ್ ನಮಗೆ 4, 5, 6, 0 ಕೊಟ್ಟಿದ್ದಾರೆ ಸರ್. ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಏನು ಅದು ಹೆಂಗೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ ನಮಗೆ. ಒಟ್ಟಿನಲ್ಲಿ ನಮಗೆ ಒಟ್ಟಿನಲ್ಲಿ ನ್ಯಾಯ ಬೇಕಷ್ಟೇ ಸರ್. ಪ್ರತಿಭಟನೆಯಲ್ಲಿ ಸ್ವಾತಿ, ಬೈರೇಶ್, ಗುರುಪ್ರಸಾದ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಿಯಲ್ ಸ್ಟಾರ್ ಉಪೇಂದ್ರ ಪರಿಶಿಷ್ಟ ಜಾತಿಗಳನ್ನು ಹೀನಾಯವಾಗಿ ನಿಂದಿಸಿ ಹೀಯಾಳಿಸಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಆರ್ಪಿಐ ಸಮತಾ ಸೈನಿಕ ದಳ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ವೆಂಕಟರಮಣಪ್ಪ, ಉಪೇಂದ್ರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾಗಿದೆ. ಅವರೊಬ್ಬ ರಾಜಕೀಯ ನಾಯಕರಾಗಿ ಸುಪ್ರಸಿದ್ಧ ನಟರಾಗಿ ಈ ರೀತಿಯ ಮಾತು ಸಲ್ಲದು. ಪರಿಶಿಷ್ಟ ಜಾತಿಗಳನ್ನ ಹೀನಾಯವಾಗಿ ನಿಂದಿಸಿ ಹೀಯಾಳಿಸಿದ್ದಾರೆ. ಹಾಗಾಗಿ ಅವರನ್ನು ಪೊಲೀಸರು ಬಂಧಿಸಬೇಕು. ಒಂದು ವೇಳೆ ಅವರನ್ನ ಬಂಧಿಸದಿದ್ದರೆ ಉಗ್ರ ಹೋರಾಟಕ್ಕೆ ನಾವು ಸಿದ್ಧ ಎಚ್ಚರಿಕೆ ನೀಡಿದರು. ಪ್ರಸಿದ್ಧ ನಟರಾದಂತಹ ಉಪೇಂದ್ರರವರ ಪತಿಕೃತ್ಯತೆ ಹನ ಮಾಡೋದಕ್ಕೆ ಕಾರಣ ನಿನ್ನೆ ಭಾನುವಾರ ದಿನ ಪ್ರಜಾಕೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುಪ್ರಸಿದ್ಧ ನಟರಾದ ಉಪೇಂದ್ರ ಅವರು ತಮ್ಮ ಫೇಸ್ಬುಕ್ ಲೈವ್ನಲ್ಲಿ ಒಂದು ಜಾತಿಯನ್ನು ಪರಿಶಿಷ್ಟ ಜಾತಿ ವರ್ಗದವರನ್ನು ಬಹಳ ಹೀನಾಯವಾದಂಥ ಪದದಿಂದ ಬಳಕೆ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಸಹ ಬೆಂಗಳೂರಿನಲ್ಲಿ ನಾವು ಸಮತಾ ಸೈನಿಕಗಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರೊಟೆಸ್ಟ್ ಮಾಡಿ ಅವರ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿದ್ದೇವೆ. ಅಟ್ರಾಸಿಟಿ ಕೇಸು ನಿನ್ನೆ ದಾಖಲಾಗಿದೆ. ಸೌತ್ DCP ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ನಿನ್ನೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ದಾರೆ. ನಾವು ಇವತ್ತು ಇಡೀ ರಾಜ್ಯದಾದ್ಯಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿಭಟನೆ ಮಾಡಿ ಅವರ ಪ್ರತಿಕೃತ ದಹನ ಮಾಡಿ ಮಾನ್ಯ ಗೃಹ ಸಚಿವರಿಗೆ ಒಂದು ಮೆಮೊರಾಂಡಮನ್ನು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ದೇಶ ಒಂದೇ, ಏನು ಇವರ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಿರೋ ಪೊಲೀಸ್ ಇಲಾಖೆಯವರು ಅವರನ್ನು ಕೂಡಲೇ ಬಂಧನ ಮಾಡಬೇಕು. ಮತ್ತೊಮ್ಮೆ ಯಾರೇ ಆಗಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಬದ್ಧವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಪ್ರಜಾಪ್ರಭುತ್ವದ ದೇಶದಲ್ಲಿ
ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಜಾತಿಯ ಬಗ್ಗೆ ಮಾತನಾಡುವುದು ಅಪಹಾರ ಯಾರು ಮಾತಾಡಬಾರದು ಉಪೇಂದ್ರರವರ ಜಾತಿ ಯಾವುದೋ ನಮಗೆ ಗೊತ್ತಿಲ್ಲ ಅವರೊಬ್ಬ ನಟರು ಅಂತ ಹೇಳಿಬಿಟ್ಟು ನಾವು ಅಭಿಮಾನ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಾದ್ಯಂತ ಮತ್ತು ಇಡೀ ದೇಶದಾದ್ಯಂತ ಅವರಿಗೆ ಅಪಾರವಾದಂಥ ಅಭಿಮಾನ ಬಳಗವೇ ಇದೆ ಒಂದೇ ಜಾತಿಯವರು ನಿಮಗಿಲ್ಲ ಉಪೇಂದ್ರ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ನಟರಾಗಿ ಒಬ್ಬ ಪ್ರಜಾಕೀಯ ಪಕ್ಷದ ನಾಯಕರಾಗಿ ಒಂದು ಜಾತಿಯನ್ನು ಕೀಳರಿಮೆ ಮಾಡಿ ಮಾತಾಡೋದು ಇದು ಸಮಂಜಸ ಅಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೂ ಒಂದು ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್ಕಾರದವ್ರಿಗೂ ಒಂದು ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಒಂದು ಕಡೆ ನಿಮ್ಮನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ನಾನು ಇವತ್ತು ನಾನು ಹೇಳಿಕೆ ಕೊಟ್ಟಿರ್ತಕ್ಕಂಥ ತಪ್ಪು ಈ ತಪ್ಪಿಗೆ ನಾನಾಗಿ ನಾನೇ ಶಿಕ್ಷೆ ಅನುಭವಿಸ್ತೀನಿ ಅಂತ ಹೇಳಿಬಿಟ್ಟು ದಯವಿಟ್ಟು ನೀವಾಗಿ ನೀವೇ ಅರೆಸ್ಟ್ ಆಗಿ ನಿಮ್ಮ ಮೇಲೆ ಇರತಕ್ಕಂಥ ಗೌರವ ಬೆಳೆಯುತ್ತೆ ಇಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನೀವೇನಾದರೂ ಮಂಡಿಗೆ ಬಿದ್ದು ಸರ್ಕಾರದವರು ಒಬ್ಬ ನಟರನ್ನು ಬಂಧಿಸೋದಕ್ಕೆ ಏನಾದರೂ ಮಂಡಿಗೆ ಬಿದ್ದರೆ ನಾವು ತುಂಬ ವಿರೋಚಿತವಾದಂಥ ಹೋರಾಟಗಳಿಗೆ ಕರೆ ಕೊಡಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳದಿಂದ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮಗೆ ಸೋಲಿಲ್ಲ ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರ್ಕಾರದವರು ಕೂಡಲೇ ಅವರನ್ನು ಬಂಧನ ಮಾಡಿ ಅವರಿಗೆ ನ್ಯಾಯಾಂಗದಲ್ಲಿ ಸಿಗ್ತಾ ಇರತಕ್ಕಂಥ ಏನು ಅವರಿಗೆ ಶಿಕ್ಷೆ ನೀಡಬೇಕು ಅದನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ